हेलो एवरीवन, वेलकम बैक टू माय चैनल कुक लाइक सुजा। संजे टी टाइम ऐनारू बिसी बिसी स्नैक्स बेकल्वा, ओंदु डिफरेंट आद स्नैक्स बेकल्वा। सो इवत्तु नानु क्यारेट इंदा अंबोडेयन्नु हेगे माडोदंत तोरिस्तेने। तुंबा डिफरेंट आगिदे, हेल्दी आगिदे। मोदलनेदागि कडले बेळेयन्नु ओंदु एरडु तासु चेन्नागि नेनेसिडबेकु, मेदुवागबेकल्वा। सो मिक्सी जारिगे क्यारेट हूळुगळन्नु क्याप्सिकम अन्नु ನೆನೆಸಿಟ್ಟ ಕಡಲೆಬೇಳೆಯನ್ನು ಹಾಕಬೇಕು, ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ। ಅದರ ಜೊತೆಗೆ ಉಪ್ಪನ್ನು ಮತ್ತು ಮೆಣಸಿನ ಹುಡಿಯನ್ನು ಸ್ವಲ್ಪ ಮಟ್ಟಿಗೆ, ತುಂಬ ಹಾಕೋದು ಬೇಡ, ಯಾಕಂದರೆ ಮಕ್ಕಳು ತಿನ್ನಬೇಕಲ್ವ ಚೆನ್ನಾಗಿ ಕಾಫಿ ಟೀ ಒಟ್ಟಿಗೆ ಅಥವಾ ಹಾಲಿನೊಟ್ಟಿಗೆ। ಈಗ ಮಿಕ್ಸಿಗೆ ಅದೆಲ್ಲರ ಜೊತೆಗೆ ಲಿಂಬು ರಸವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರೆ ಈ ರೀತಿ ಪೇಸ್ಟ್ ಆಗುತ್ತೆ ನೋಡಿ। ತರಿ ತರಿಯಾಗಿ ಹೀಗೆ ಮಾಡ್ಕೋಬೇಕು, ತುಂಬ ಫೈನ್ ಪೇಸ್ಟ್ ಮಾಡೋಕ್ಕೋಗಬೇಡಿ। ಒಂದು ಬೌಲಿಗೆ ಅದನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು, ಒಂದು ಕಪ್ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿ ಈ ರೀತಿಯಲ್ಲಿ। ಅದರ ನಂತರ ಸ್ವಲ್ಪ ಸ್ವಲ್ಪ ಮಾತ್ರ ತಗೊಳ್ತಾ ಚಪ್ಪಟೆ ಆಕಾರದಲ್ಲಿ ಮಾಡಿಟ್ಕೋಬೇಕು ಒಂದು ಪ್ಲೇಟಲ್ಲಿ। ತುಂಬಾ ಈಸಿ ಪ್ರೊಸೀಜರ್ ಅಲ್ವಾ, ಆರಾಮಾಗಿ ಸಂಜೆ ಟೈಮಿಗೆ ಫಟಾಫಟ್ ಮಾಡ್ಕೊಂಡು ತಿನ್ಬೋದು, ಮಸಾಲ ಖಾರ ಏನೂ ಇಲ್ಲ ಅಲ್ವಾ। ಕ್ಯಾರೆಟ್ಟು ಮತ್ತು ಕಡಲೆಬೇಳೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿ ಸ್ನ್ಯಾಕ್ಸ್ ಕೂಡ ಇದು। ಹಾಗೆ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒನ್ ಬೈ ಒನ್ ಆಗ್ತಾ ಫ್ರೈ ಮಾಡಿಬಿಟ್ರೆ ನಮ್ಮ ಅಂಬೊಡೆ ಪರ್ಫೆಕ್ಟಾಗಿ ರೆಡಿ ಆದಂಗೆ। ಫ್ಲೇಮನ್ನು ತುಂಬ ಲೋದಲ್ಲೇ ಇಟ್ಕೊಂಡಿರಿ, ಅಂದರೆ ಹೈ ಫ್ಲೇಮ್ ಮಾಡೋಕ್ಕೋಗ್ಬೇಡಿ, ಯಾಕಂದರೆ ಆ ಕಡಲೆಬೇಳೆ ನೆನೆಸಿದ್ದು ಪೇಸ್ಟ್ ಮಾಡಿದ್ದೇವಲ್ಲ ಅದು ಬೆಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಳಗೆಲ್ಲ ಬೆಂದ್ಕೊಳ್ಬೇಕಲ್ವ ಅಂಬೊಡೆ, ಅದಕ್ಕೋಸ್ಕರ। ಗೊತ್ತಿದ್ದವರಿಗೆ ಗೊತ್ತಿರುತ್ತೆ, ಅಡುಗೆ ಬಂದವರಿಗೆ ಬಿಗಿನರ್ಸಿಗೆ ಗೊತ್ತಿಲ್ಲ ಅಂತ ನಾವು ಅದನ್ನು ಪುನಃ ಪುನಃ ಹೇಳ್ತಾ ಇರೋದು ನೋಡಿ। ಒಂದು 5 ನಿಮಿಷ ಫ್ರೈ ಮಾಡ್ತಾ ಇದ್ದಂಗೆ ಪರ್ಫೆಕ್ಟಾಗಿ ಬೆಂದ್ಕೊಂಡು ರೆಡಿ ಆಗಿಬಿಟ್ಟಿದೆ ನಮ್ಮ ಕ್ಯಾರೆಟ್ ಅಂಬೊಡೆ, ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ। ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿದೆ। ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು ಬಿಟ್ಟರೆ ಎಣ್ಣೆ ಎಲ್ಲ ಬಿಟ್ಕೊಡತ್ತೆ ನೋಡಿ। ಇಲ್ಲಿ ಕ್ಯಾರೆಟ್ ಅಂಬೊಡೆ ಸಖತ್ತಾಗಿ ರೆಡಿ ಮಾಡಿದಾರಮ್ಮ, ನೀವು ಕೂಡ ಬಂದುಬಿಡಿ, ಬಿಸಿ ಬಿಸಿ ಟೀ ಒಟ್ಟಿಗೆ ಕ್ಯಾರೆಟ್ ಅಂಬೊಡೆ ತಿನ್ಬೋದು। ನನ್ನ ಚಾನಲಲ್ಲಿ ಹೀಗೇ ಡಿಫ್ರೆಂಟ್ ಡಿಫ್ರೆಂಟ್ ಆದ ಟೇಸ್ಟಿ ಮತ್ತು ಈಸಿ ರೆಸಿಪೀಸನ್ನು ತೋರಿಸ್ತಾ ಇರ್ತೇನೆ, ಹಾಗಾಗಿ ನನ್ನ ಚಾನಲನ್ನು ತಪ್ಪದೇ ನೋಡ್ತಾನೇ ಇರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳಿಬಿಡಿ। ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್।